ಇಲ್ಲ ಬಿಟ್ಟಿದೆ ಟೋ ಸೇಮ್ ಒರಿಜಿನಲ್ ಒರಿಜಿನಲ್ ತಲೆ ಮೇಲೆ ಹೊಡೆದಂಗ ಇತ್ತು ಅದು ಟಾಸ್ಲಿ ಗಂಟಲು ಓಕೆ ಓಕೆ ಗಂಟಲು ಓಕೆ ಹೊರಗೆ ಸರ್ಬಂತ ಸುಮ್ಮನೆ ಟಕೋಟಕ ಚೆನ್ನಾಗಿದೆ ಹೆಸರು ಟಕೋಟಕ ಪ್ಲೂಟೋ ಹಾಕಿಲ್ಲ ಪ್ಲೂಟೋ ಹಾಕಬಾರ್ದು ಯಾಕಂದ್ರೆ ಪ್ಲೂಟೋ ಇಲ್ಲಿ ನಿಂತೇನೆ ನಮ್ಮ ಸುರ ಐ ಕ್ಲೌಡ್ ಪಾಸ್ವರ್ಡ್ ಮರ್ತೋಬಿಟ್ಟಿ ಸುಳ್ಳು ಯಾಕೆ ಹೇಳೋಣ ಹಲೋ ಡ್ರೈವರ್ ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಏನಾಗ್ಬಿಟ್ಟಿದೆ ಅಂದರೆ ಒಂದು ಸೀನ್ ಆಗ್ಬಿಟ್ಟಿದೆ ಸೀನ್ ಅಂದರೆ ಒಂದೇನಲ್ಲ ನಿನ್ನೆ 2128 ಮೆಮೊರಿ ಕಾರ್ಡ್ ತೊಗೊಂಡಿದ್ವಿ ರೀಡೇ ಆಗ್ತಿಲ್ಲ ಮೀನ್ಸ್ ಏನಾಗಿದೆ ಅವ್ರ ಹತ್ರ ಕೇಳಬೇಕು ಬನ್ನಿ ಬನ್ನಿ ಬಂದು ಯಾವುದಕ್ಕೂ ಕಾರ್ಡಿಗೂ ರೀಡ್ ಆಗ್ತಿಲ್ಲ ಗೋಪ್ರೋಗೂ ರೀಡ್ ಆಗ್ತಿಲ್ಲ ಮೊಬೈಲಿಗೂ ರೀಡ್ ಆಗ್ತಿಲ್ಲ ಈಸಿಗೂ ರೀಡ್ ಆಗ್ತಿಲ್ಲ ಅಂಗಡಿ ತೆಗ್ದೈತಾ ಅಂಗಡಿ ಮುಚ್ಚೈತೆ ನಮ್ಮ ನಸಿ ನಾವು ಏನು ಮಾಡೋಣ ಅದು ಅಂಗಡಿ ಮುಚ್ಚೈತೆ ಅದು ಸುಮ್ಮನೆ ಇರ್ಕೊಂಡ್ರು ನೀನು ಈ ಕಾರ್ನಿಗೆ ನಂದು 1600 ರೂಪಾಯಿ ಹೋಯ್ತು ಅಂತ ನಾನಿದ್ದೀನಿ ನಾವು 6 ಗಂಟೆಗೆ ಹೋಯ್ತೀವಿ ಏನಂದರೆ ಸೋನು ಪಿ ಟಿ ಇಬ್ಬರು ಊರಿಗೆ ಹೋದರು ಇವರು ಸುಖ ಪುರುಷರು ಇವಾಗ ಹೊರಟಿದ್ದಾರೆ ನಾವು ನಾಳೆ ಬೆಳಗ್ಗೆ 6 ಗಂಟೆಗೆ ಟ್ರೈನ್ ಬುಕ್ ಮಾಡಿದ್ದೀವಿ ಇನ್ನಿಬ್ಬರು ಆ ಪುರುಷರು ಮಂಜುಬ್ರು ಬರ್ತಿದ್ದಾರೆ ಏನು ಮಾಡೋಣ 1600 ರೂಪಾಯಿ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡ್ತು ಏನಂದರೆ ಪಾ ಡಿಟ್ಟೋ ಸೇಮ್ ಒರಿಜಿನಲ್ಲೇ ಅಲ್ಲನಾ ಡಿಟ್ಟೋ ಸೇಮ್ ಒರಿಜಿನಲ್ ಒರಿಜಿನಲ್ಲೇ ತಲೆ ಮೇಲೆ ಹೊಡೆದಂಗೆ ಇತ್ತು ಅದು ಕಾಪಿ ಹೋಯ್ತಲ್ಲ ಇಷ್ಟಿ ಕಾರ್ಡ್ ಇದು ಹೋಗಿದಲ್ಲ ಬಿಡಿ ನೀವು ಮ್ಯಾನುಫ್ಯಾಕ್ಚರ್ ಮಾತ್ರ ಚೇಂಜು ಗೋಪ್ರೋಗೆ ಆದರೆ ಬರೀ ಫಾರ್ಮೇಟಿಂಗು ಫಾರ್ಮೇಟಿಂಗ್ ಫಾರ್ಮೇಟಿಂಗು ಏನೂ ವರ್ಕ್ ಆಗ್ತಿಲ್ಲ ನಮ್ಮ ಹಳೆ 128 ವರ್ಕ್ ಆಗ್ತೈತೆ 128 ಕಮ್ಮಿಗಂತೂ ತೊಗೋಬಿಟ್ಟು ನೀವು ಅಷ್ಟೇ ವೀಕ್ಷಕರೇ ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ಟ್ರಸ್ಟೆಡ್ ಟ್ರಸ್ಟೆಡ್ ಸಂಗೀತ ಪೂರ್ವಿಕ ತೊಗೊಡಿ ಬಿಲ್ ಹಾಕ್ಸ್ಕೊಳ್ಳಿ ಏನಕ್ಕಿಂತ ತೊಗೋಬೇಕು ಬಿಲ್ ಹಾಕ್ಸ್ಕೋಬೇಕು ಮೇನಾಗಿ ಬಿಲ್ಲು ಬಿಲ್ ಹಾಕ್ಸ್ಕೊಳ್ಳಿ ನೀವು ಯಾವುದೇ ಐಟಮ್ ತೊಗೊಳೋದಾದರೆ ನಾನು ರೆಕಮೆಂಡ್ ಮಾಡೋದು ನಿಮಗೆ ಗೊತ್ತಿರೋರಿದ್ದರೆ ಪರವಾಗಿಲ್ಲ ಅಂಗಡಿಗಳು ಈಗ ಬೇರೆ ಅಂಗಡಿಗಳೆಲ್ಲ ಇದ್ಬಿಟ್ರೆ ತೊಗೊಳೋಕ್ಕೆ ಹೋಗಲೇಬೇಡಿ ದಯವಿಟ್ಟು ಕೈ ಮುಗಿದ್ಬಿಡ್ತೀನಿ ನಮ್ಮ ಥರ ಆಗಿ ನಿಮಗೂ ಆಗೋದು ಬೇಡ ಇದೊಂದು ಎಚ್ಚರಿಕೆ ಅಂತಲೇ ಅಂದ್ಕೊಳ್ಳಿ ಕಮ್ಮಿ ದುಡ್ಡಿಗೆ ಸಿಕ್ತು ಇದಕ್ಕೆ ಸಿಕ್ತು ಅದಕ್ಕೆ ಸಿಕ್ತು ಅಂತೆಲ್ಲ ಬಿದ್ದು ತೊಗೊಂಡ್ರೆ ನಿಮ್ಮ ಫ್ರೆಂಡ್ಸು ಅಂತ ಇದು ತೊಗೊಳ್ಳಿ ಈಗ ಬಿಡಿ ಹೇಳ್ತೀನಿ ಏನೇನೋ ಮಾಡಿ ಅಂತ ಸೊ ಈಗ ಅರಮನೆ ಕಡೆ ಹೊರಟಿದ್ದೀವಿ ನೀವು ಅಷ್ಟೇ ವೀಕ್ಷಕರೆ ತುಂಬ ಅಂದರೆ ತುಂಬ ಕೇರ್ಫುಲ್ ಆಗಿರಿ ನಂತರ ಹೋಗ್ಬಿಡಿ ಅದೇ ನಾವು ಈಗ ತೆಗೆದಿದ್ರೆ ದೇವರೊಡೆ ಮಾತಾಡ್ಬಿಡ್ತಿದ್ದೆ ಹೋಗ್ಕೊಳ್ಳೋದೇ ಬೈದ ಬಿಡ್ತಿದ್ದೆ ನಾನು ಡ್ಯೂಟಿಗೇನು ಬೆಲೆ ಇಲ್ವಾಗ ನಾಳೆ ನಾವು ಇರೋಲ್ಲ ಇಲ್ಲಿ ಇರೋದ್ರೆ ಕೊಟ್ಕೋಗೋಣ ಕಡೀರಿ ಅಕಸ್ಮಾತ್ ಇವ್ರ ಅಣ್ಣ ಇದ್ದಾರೆ ಒಂದಿಬ್ಬರು ಅವ್ರ ಅಣ್ಣ ಅವ್ರಿಗೆ ಕೇಳಿ ಮಾತಾಡ್ಸ್ಕೊಟ್ಟು ಹೋಗೋಣ ಬಾರೇ ನೀನು ನೋಡ್ತೀಯಾ ನೀವು ನೋಡ್ತೀಯಾ ಬಾಯ್ ಸಿ ಒಂದ ನೆಕ್ಸ್ಟ್ ರೈಟ್ ಬಿಡೋ ಬಾಯ್ ಬಾಯ್ ಹೇಳ್ಬಿಡು ಬಾಯ್ ನೋಡಿ ಕಿಚ್ಚ ಟೋಪಿ ಹೊರಟ ಮೈಸೂರು ಬಾಯ್ ಫ್ರಮ್ ಮೈಸೂರು ವೀಕ್ಷಕರೇ ನನಗೆ ಮೈಸೂರಿನ ಇಷ್ಟ ಆಗಿದೆಯೇನು ಮತ್ತೆ ಸರ್ಕಲ್ಗಳು ಆಲ್ಮೋಸ್ಟ್ ಏನಿಲ್ಲ ಅದು ತುಂಬ ಅಂದರೆ ತುಂಬ ಸರ್ಕಲ್ಗಳಿದ್ದಾವೆ ವೀಕ್ಷಕರೇ ಇಲ್ಲಿಂದ ನನ್ನ ಗೋಪ್ರೋ ಮೈಕ್ ಕ್ಲಿಚ್ ಆಯಿತು ಅದು ಯಾಕೆ ಗೊತ್ತಿಲ್ಲ ಒಂದು ಸೈಡ್ ಮಾತ್ರ ಸೌಂಡ್ ಬರ್ತಿತ್ತು ಎರಡು ಸೈಡ್ ಸೌಂಡ್ ಬರ್ತಿರಲಿಲ್ಲ ಇಯರ್ಫೋನ್ ಹಾಕೊಂಡಾಗ ಸೊ ಇಲ್ಲಿಂದ ಏನು ಹೇಳಿದ್ದೆ ಅಂದರೆ ಮೈಸೂರು ಬಗ್ಗೆ ಹೇಳಿದ್ದೆ ಅಷ್ಟೇ ಟ್ರಾಫಿಕ್ ಆಗಲಿ ಸರ್ಕಲ್ಸ್ಗಳಾಗಲಿ ಲೈಫ್ ಸ್ಟೈಲ್ ಆಗಲಿ ವೆದರ್ ಆಗಲಿ ಎಲ್ಲದ್ರ ಬಗ್ಗೆ ಹೇಳಿದ್ದೆ ಈಗ ಡೈರೆಕ್ಟ್ ನಿಮಗೆ ಅರಮನೆಯಲ್ಲೇ ಸಿಗ್ತೀನಿ ನೆಕ್ಸ್ಟು ಈ ಥರ ತೊಂದರೆಗಳು ಆಗದಿರಂಗೆ ನಾನು ನೋಡ್ಕೊತೀನಿ ಅಂತ ಹೇಳ್ತಾ ದಯವಿಟ್ಟು ಹೊಸಬ್ರಿದ್ರೆ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಅರಮನೆ ಹತ್ರನೇ ಸಿಗೋಣ ವಾವ್ ನೋಡಿ ಅಲ್ಲಿ ಅರಮನೆ ವೀಕ್ಷಕರೇ ಏನು ಲೈಟಿಂಗ್ ಹಾಕ್ಯಾರಲ್ಲ ಏನೋ ದೀಪಾವಳಿ ಟೈಮ್ ಬಂದುಬಿಟ್ರೆ ಇವತ್ತು ಚಳಿ ಕಳಿ ಭಾನುವಾರ ನೋಡ ಬನ್ನಿ ಎಷ್ಟೇ ಇರ್ತಾರೆ ಅಂತ ಫಸ್ಟ್ ಟೈಮ್ ಬರ್ತಿರೋದು ಅಂದರೆ ಬಂದಿದ್ದೆ ಒಂದ್ಸತಿ ಆವಾಗಲೂ ಚಿಕ್ಕ ವಯಸ್ಸಲ್ಲಿ ನೆನಪಿಲ್ಲ ನೆನಪಿಲ್ಲ ಅಂದರೆ ಅರಮನೆಗೆ ಬಂದಿದ್ದು ನೆನಪಿದೆ ಯಾವ ವಯಸ್ಸಲ್ಲಿ ಬಂದಿದ್ದು ನೆನಪಿಲ್ಲ ಈಗ ಒಂದು 6-7 ವರ್ಷ ಹಿಂದೇನೋ ಬಂದುಬಿಟ್ಟು ಒಂದು ಸ್ವಲ್ಪ ನೋಡ್ಕೊಂಡು ಹೋಗಿದ್ದೆ ಅಷ್ಟೇ ಸೊ ಬನ್ನಿ ಹೋಗೋಣ ನೋಡಿ ಇಲ್ಲಿಂದ ಎಂಟ್ರೆನ್ಸು ನನ್ನ ಪ್ರಕಾರ ಎಷ್ಟನೇ ದ್ವಾರ ಗೊತ್ತಿಲ್ಲ ಮೇ ಬಿ ಈ ಸೈಡಿಂದ ಬರ್ತಿದ್ದೀವಿ ನಾವು ಫ್ರಂಟಿಂದ ಬಂದಿಲ್ಲ ನೋಡಿ ನೋಡಿ
ಲೋ ಲೈಟಲ್ಲಿ ಆದರೆ ಗೋಪುರ ಜಸ್ಟಿಸ್ ಮಾಡಲ್ಲ ಅನ್ಬೋದು. ಲೈಟು ತುಂಬ ತುಂಬ ಇದ್ದಾವೆ. ಮಂಜು ಬ್ರೋ ಏನೇನ ಎಷ್ಟು ಲೈಟ್ ಇರ್ಬೋದು ಬ್ರೋ? ಒಂದು ಲ್ಯಾಕ್ ಜಾಸ್ತಿನೇ ಇದೆ. 100,000 ಒಂದೊಂದೇ ಸಿಂಗಲ್ ಎಲ್ಇಡಿ ಆಡ್ತದು, ಸಿಂಗಲ್ ಬಲ್ಬ್ ಥರ ಕಾಣತ್ತಲ್ಲ, ಇನ್ನೂ ಜಾಸ್ತಿ ಇರ್ಬೋದು. ಸೊ ಬನ್ನಿ ಹೋಗೋಣ, ಮುಂದೆ ಮುಂದೆ ತೋರಿಸ್ತೀನಿ ಏನು ಅಂತ. ಸಾರಿ ವೀಕ್ಷಕರೇ, ಅದು ಇದು ಮೇನ್ ಗೇಟೆ, ಇದು ಅಲ್ಲೊಂದು ಎದುರುಗಡೆ ಒಂದು ಗೇಟ್ ಇದೆ, ಎರಡು ಗೇಟ್ ಇದೆ. ನಾನು ಬೆಳಗ್ಗೆ ಮುಂಚೆ ಒಂದು ಅಭ್ಯಾಸ ನೋಡ್ ಅಭ್ಯಾಸ ಅಲ್ಲ. ಸೊ ನೈಟಿಂದ ಹಿಂಗಿರುತ್ತೆ, ನೈಟ್ ಈ ಕಡೆಯಿಂದ ಬಂದಿದ್ದು ಕಂಡಿಲ್ಲ ನನಗೆ. ಸೊ ಇಲ್ಲಿ ಒಂದು ಹೇಳೋಣ ಅಂತ. ದೇವಸ್ಥಾನಗಳು ತುಂಬ ಇದ್ದಾವೆ ನೋಡಿ, ಜನ ಅಂತೂ ಕೇಳಂಗೇ ಇಲ್ಲ. ಹೇಳಿ ಕೇಳಿ ಭಾನುವಾರ ಬೇರೆ ಜನ ಸಾಗರ. ಇಲ್ಲಿ ದಸರಾದಲ್ಲಿ ಒಂದು ಸತಿ ಬರಬೇಕು, ದಸರಾದಲ್ಲಿ ಬಂದುಬಿಟ್ರೆ ಕಾಲಿಡೋಕ್ಕೆ ಜಾಗ ಇರಲ್ವ ಅಂತ. ಹಾಗಿಲ್ಲಿ ಕಾಲಿಡೋಕ್ಕೆ ಜಾಗ ಫ್ರೀ ಇರಬೇಕಲ್ಲ ದಸರಾದಲ್ಲಿ ಬಂದರೆ. ಒಳಗೆ ನಿಮಗೆ ಅರಮನೆ ಎಂಟ್ರಿ ಇಲ್ಲ ಅಲ್ಲ, ನೋಡಬೇಕು ಗೊತ್ತಿಲ್ಲ ಎಂಟ್ರಿ ಇರಲಿಕ್ಕಿಲ್ಲ. ಜಮಾನ ಕಾಲ ಚಿಕ್ಕ ವಯಸ್ಸಲ್ಲಿದ್ದಾಗ ಬಂದಿದ್ದು, ಮಗು ಇದ್ದಾಗ ಬಂದಿದ್ದು. ಈಗಲೂ ಮಗುನೇ, ಈಗಲೂ ಮಗುನೇ ನೀವು, ಏನು ದೊಡ್ಡವರಲ್ಲ. ಇದು ಎಂಟ್ರಿ ಅಲ್ಲ, ಮೇನ್ ಎಂಟ್ರಿ ಅಲ್ಲ ಇದು, ಇದು ಮೇನ್ ಎಂಟ್ರಿ ಬ್ರೋ. ವಾ ಇಬ್ಬೇ ಮೈಸೂರು, ಮೈಸೂರಲ್ಲಿ ಬಂದೆ ನೀವೇ ಗೊತ್ತಿಲ್ಲ ಅಂತೀರ. ಇದು ಮೇನ್ ಎಂಟ್ರಿ, ಇದು ಸೈಡ್ ಎಂಟ್ರಿ. ಮೂರು ಎಂಟ್ರಿ ಇದೆಯಾ? ಹಿಂದ್ಗಡೆ ಒಂದು ಎಂಟ್ರಿ ಇದೆಯಾ? ಒಳಗಡೆ ಬಿಡ್ತಿಲ್ಲ ಹೋಗೋಕ್ಕೆಲ್ಲ, ಔಟರ್ ಲುಕ್ಕೆ ನೋಡ್ಕೊಳ್ಳಿ. ಜನ ಸಾಗರ ಅಂತೂ ಕೇಳಲೇಬೇಡಿ, ಭಾನುವಾರ ಸಂಜೆ ಬೇರೆ ನೋಡಿ. ಒಳಗಡೆ ಬಿಡಲ್ಲ, ಎಂಟ್ರಿ ಇಲ್ಲ, ಹೊರಗಡೆಯಿಂದಲೇ ವೀಕ್ಷಣೆ ಅಷ್ಟೇ. ವಾಯ್ಸ್ ಎಲ್ಲ ಚೇಂಜ್ ಆಗಿರುತ್ತೆ, ಬಿಕಾಸ್ ಆಫ್ ನೀರು ಚೇಂಜ್ ಆಗಿದೆ. ಗಂಟ್ಲು ಹೋಗೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಯ್ಸ್ ಕೇಳಿಸ್ತಿದೆ, ಮೈಕ್ಗೆ ಏನೂ ಹಾಕಿಲ್ಲ ನೋಡಿ. ಇದೆ ಎಂಟ್ರಿ, ಕ್ರೇಜಿಯಾಗಿ ಕಾಣುತ್ತೆ. ಸೈಕಲ್ ಸೈಕಲ್ ನನಗೆ, ಸೈಕ್ ಅಂದರೆ ನಿಮ್ಗೆ ಕ್ರೇಜಿ, ನಿಮ್ಮ ಕ್ರೇಜ್ ನಂಗೆ ಸೈಕಲ್. ನೋಡಿ ವೀಕ್ಷಕರೇ, 8 ಗಂಟೆಗೆ ಅರಮನೆ ಕ್ಲೋಸು, ಲೈಟ್ ಆಫ್ ಮಾಡಿಬಿಡ್ತಾರೆ. ನಂದು ನಸೀಬು ಏನು ಇದಾಗಿದೆ ಅಂದರೆ, ಏನಂತಾರೆ ಅದನ್ನು, ಜಿ ಆಗಿಬಿಟ್ಟಿದೆ ಅಂದರೆ ಅರ್ಥ ಆಗಲ್ಲ. ನಾವು ಹೇಳ್ಬಿಟ್ರೆ ಮತ್ತು ಪೀಪ್ ಹಾಕ್ಬೇಕಾಗತ್ತೆ, ನಿಮಗೆ ಗೊತ್ತಾಗಿರುತ್ತೆ ನಾನು ಏನು ಹೇಳಿರ್ತೀನಿ ಅಂತ. ನಸೀಬು ಎಷ್ಟು ಖರಾಬಾಗಿದೆ ಅಂದರೆ, ನಮ್ಮ ಟೈಮೇ ಸರಿ. ಇದು ಗೋಪುರ ಮೈಕ್ ಹಾಕಿದ್ರು ಸೌಂಡ್ ಬರ್ತಿಲ್ಲ, ಹಾಕಿಲ್ಲ ಅಂದರು ಸೌಂಡ್ ಒಂದೊಂದು ಸತಿ ಒಂದೊಂದು ಥರ ಆಡ್ತೈತಪ್ಪ. ಗೋಪುರ ಟಿ ಆರ್ ಎಸ್ ಕನ್ವರ್ಟ್ರಿಂದನೇ ಪ್ರಾಬ್ಲಮ್ ಅಂದ್ಕೊತೀನಿ. ಫ್ರಂಟ್ ಫೇಸಿಂಗ್ ಅದು ಮಾಡ್ಯಾರೆ, ಇದೆಲ್ಲ ಕ್ಲೋಸ್ ಮಾಡ್ಯಾರೆ ರೈಟು. ಸೊ ನಾನು ಏನು ಹೇಳ್ತಿದ್ದೆ ಅಂದರೆ, ಮೈಸೂರು ಇಸ್ ಒನ್ ಆಫ್ ದ ಕ್ರೇಜಿಯಸ್ಟ್ ಪ್ಲೇಸು, ಕ್ರೇಜಿ ಇದೆ ಮೈಸೂರು. ರೋಡ್ಸ್ ಆಗಲಿ, ಕ್ಲೀನಿನೆಸ್ಸು, ಹೈಜೀನು, ಟ್ರಾಫಿಕ್ ಇಲ್ಲ, ಜಂಜಾಟ ಇಲ್ಲ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇದೆ. ಈಗ ನಾವು ಹೋಗ್ತಿರೋ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇದೆ, ಎಲ್ಲ ಇದೆ. ಈಗ ನಾವು ಟೊಕೊಟೊಕೊಕ್ಕೆ ಹೋಗ್ತಿದ್ದೀವಿ, ಟೊಕೊಟೊಕೊ ಅಲ್ಲದು ಎಕ್ಸಿಬಿಷನ್ನು, ನಾನು ಟೊಕೊಟೊಕೊ ಅಂತೀನಿ ಅದನ್ನು. ಯಾಕೆ ಸುಮ್ಮನೆ ಟೊಕೊಟೊಕೊ ಚೆನ್ನಾಗಿದೆ ಹೆಸರು, ಟೊಕೊಟೊಕೊ ನಾವು ಗೊತ್ತಲ್ಲ, ನಾವು ಹೆಸರು ನಮಗೆ ಇಷ್ಟ ಆಗಿಲ್ಲ ನಾವೇ ಇಡೋದೊಂದು ಹೆಸರು. ನಮಗೆ ಎಷ್ಟು ಹೆಸರು ಆಗಿಲ್ವಾ, ನಾವೇ ಒಂದು ಹೊಸ ನಾಮಕರಣ ಮಾಡು ಟೊಕೊಟೊಕೊ. ಈಗ ಟೊಕೊಟೊಕೊ ಹೋಗೋಣ, ಟೊಕೊಟೊಕೊ ಆಫ್ ಟು ಟೊಕೊಟೊಕೊ. ಏನು ಎಲ್ಲ ಹೇಳಿದ್ದೆ, ನಾವು ಮಕ್ಕರಾದಂಗೆ ನೀವು ಮಕ್ಕರ ಬಿಡಿ ವೀಕ್ಷಕರೇ. ಒಂದು ಇನ್ನೂ ದುಡ್ಡು ಕಮ್ಮಿಗೆ ಸಿಗತ್ತೆ ಅಂತ ತೊಗೋಬೇಡಿ, ತೊಗೊಂಡ್ರೆ ರೆಪ್ಯೂಟೆಡ್ ಶಾಪ್ಸಲ್ಲೇ ತೊಗೊಳ್ಳಿ. ಪೂರ್ವಿಕ ಇಲ್ಲ ಸಂಗೀತ ಇಲ್ಲ ಸ್ಯಾಂಡಿಸ್ಕಿಂದು ಒರಿಜಿನಲ್ಲು ವೆಬ್ಸೈಟು ಇಲ್ಲ ಅಮೆಝಾನು ಓಕೆ, ರೆಕಮೆಂಡ್ ಅಮೆಝಾನ್. ಬಟ್ ಅಮೆಝಾನ್ ರಿಟರ್ನ್ ಪಾಲಿಸಿ ಇರತ್ತೆ, ತೊಂದರೆ ಇಲ್ಲ, ಕಳಿಸ್ಬಿಡ್ಬೋದು. ಹಂಗೆ ತೊಂದರೆ ಇಲ್ಲ. ಮತ್ತಾದರೆ ಇಲ್ಲಿ ಇಸ್ಕೊಳ್ಳೋದು ಇಲ್ಲ ವೀಕ್ಷಕರು, ಇವರು ಮೆಜೆಸ್ಟಿಕಲ್ಲಿ ನೀವು ಹೋಗ್ಬಿಟ್ರೆ 10 ರೂಪಾಯಿ ಕೊಡ್ತಾರೆ ಈ ಥರ ಮೆಮೊರಿ ಕಾರ್ಡ್ಗಳು. ಸೇಮ್ ಫಸ್ಟ್ ಕಾಪಿ, ನಾವು ಮಕ್ಕರಾದ್ವಿ, ನೀವು ಹಿಂಗೆ ಮಕ್ಕರಾಗ್ಬಿಡಿ ವೀಕ್ಷಕರೇ. ನೋಡಿ ಈ ತಪ್ಪು ನೀವು ಮಾಡಬೇಡಿ, ಬನ್ನಿ ಟೊಕೊಟೊಕೊದಲ್ಲಿ ಏನು ಮಾಡ್ತೀವಿ ನೋಡೋಣ. ನನ್ನ ಪ್ರಕಾರ ನಾನು ಯಾವುದಕ್ಕೂ ಕೂರಲ್ಲ, ಮನ್ಸು ಬಂದರೆ ಕೂರ್ತೀನಿ. ವೀಕ್ಷಕರೇ ವಾಯ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ, ಏನೇಳಿ
ಬಾಯ್ಸ್ ಎಲ್ಲ ಫುಲ್ ಚೇಂಜು. ಇಲ್ಲಿ ಒಳಗೆ ಬರೋಕ್ಕೆ ಎಂಟ್ರಿ ಫೀಸ್ 50 ರೂಪಾಯಿ ನೋಡಿ, ಇಲ್ಲಿ ಬರೋಕ್ಕೆ 50 ರೂಪಾಯಿ ಅಂತ ಒಳಗೆ ಸುಮ್ಮನೆ ಒಳಗೆ ಬರೋಕ್ಕೆ ಓಡೋಕ್ಕೆ. ನಮ್ಮೂರಲ್ಲಿ ಫ್ರೀ ಎಕ್ಸಿಬಿಷನ್ ಒಳಗೆ ಹೋಗಿ ಇಲ್ಲೇನೇನೋ ಏಲಿಯನ್ಸ್ ಗಿಲಿಯನ್ಸ್ ಇಟ್ಟಾರೆ ಅದಕ್ಕೆ ಕಾಸು. ಓ ಸೋಲಾರ್ ಸಿಸ್ಟಮು, ಆಸ್ಟ್ರೋನಾಟ್ ಆಗ್ತೀರಾ ಆಗ್ಬೋದು. ಇಲ್ಲಿ ಏಲಿಯನ್ಸ್ ಯಾರು ನೋಡಿ. ಓ ಇಲ್ಲಿ ಅದು GSLV ಬ್ಯಾಕ್ ಬಾಯ GSLV. ಓಕೆ ಓಕೆ, ಬರೀ ಮರ್ಕ್ಯೂರಿಲಿ ಈ ಥರ ಇರ್ತಾರಂತೆ, ಮರ್ಕ್ಯೂರಿಲಿ ಈ ಥರ ಇರ್ತಾರಂತೆ ವೀರಸ್ಸು. ಅದು ಯಾವ ಸಣ್ಣ ಇರ್ಬೇಕು ಅದು. ಮಾಡ್ಯಾರಪ್ಪ ಮಾಡ್ಯಾರೆ ಚೆನ್ನಾಗಿ. ಓ ಇವನು ಯಾರು, ಇವನು ಯಾವುದು ಗಾರ್ಡಿಯನ್ ಆಫ್ ಗ್ಯಾಲಕ್ಸಿಲಿ ಇದ್ದ ಕ್ವಾಂಗಂತಾರ ಅವನು. ಓಹೋ ಇಲ್ಲಿ ಯಾರಿದು ಗೊತ್ತು ವೀಕ್ಷಕರಿಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಜುಪಿಟರ್ ಬೈಕಲ್ಲ ಪ್ಲಾನೆಟ್ ಸ್ಯಾಟ್ರನ್ನು, ಯುರೇನಸ್ಸು, ನೆಪ್ಟ್ಯೂನು. ಪ್ಲೂಟೋ ಹಾಕಿಲ್ಲ, ಪ್ಲೂಟೋ ಹಾಕಬಾರ್ದು, ಯಾಕಂದರೆ ಪ್ಲೂಟೋ ಬ್ಲ್ಯಾಸ್ಟ್ ಆಗಿದೆ. ಓ ಪ್ಲೂಟೋ ಇಲ್ಲ, ಅದಕ್ಕೆ ತಿಳ್ಕೋಬೇಕು ಜನರಲ್ ನಾಲೆಜ್. ನಂದೇ ಆಗದ ನೋಡಿ GSLV ಫ್ಯಾಟ್ ಬಾಯ್. ಇದು ನೀವು ಮಿಷನ್ ಮಂಗಳ್ಯ ನೋಡಿದ್ರೆ ಗೊತ್ತಿರತ್ತೆ GSLV. ಇಲ್ಲಿ ಶಾಪಿಂಗಿಗು 50 ರೂಪಾಯಿ ಕೊಟ್ಟಿರಲ್ಲ ಬ್ರೋ, ಇವರ ಫ್ರೀನಾ ಇದ್ರು ಇರಬಹುದು. ಹಾಂ ಕೇಳೋಣ ಕೇಳಿದ್ರೆ ನೋಡಿ, ಇಸ್ರೋಲ್ ಇರೋ ಪ್ರಾಣಿಗಳೆಲ್ಲ ಎಲ್ಲ ಇದ್ದಾವೆ, ಡೈನೋಸಾರಸ್ ಅವೆ ನೋಡಿ. ನೋ ಎಂಟ್ರಿ, ಡೇಂಜರಸ್ ಹಾಕವ್ರೆ, ಫುಲ್ ಡೇಂಜರ ಅಂತ. ನೋಡಿ ಚಿಂಪಾಂಜಿಗಳು ದಪ್ತಾ ಇದ್ದಾವೆ. ಏನೇಳಿ ಒಂಟೆ ಯಾಕೆ ಬಾಯಲ್ಲ ಬಾಯಿ ತೆಗ್ದಿಲ್ಲ. ಹುಷಾರು, ಬಾಯಿಂದ ಬೆಂಕಿ ಗಿಂಕಿ ಬಿಟ್ಕಿಟ್ಟಿ ಆಗುತ್ತೆ. ಫುಲ್ಲು ಅದು ಬಾಯಿ ಹಾಕ್ಬಿಡೋದು ಬ್ರೋ. ನಾನು ಹುಲಿ, ನಾನು ಚಿಮ್ಮ ಚಿಮ್ಮ. ನೋಡಿ 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 ವೀಕ್ಷಕರಿಗೆ, ಎಕ್ಸಿಬಿಷನಿಗೆ ಬಂದಿದ್ದೀವಿ. ಸೊ ಈಗ ಕೊಲಂಬಸ್ಸು, ಕೊಲಂಬಸ್ ಅಲ್ಲ ಇದು, ಇದು ಜೈಂಟ್ ವೀಲು, ಜೈಂಟ್ ವೀಲು. ಬನ್ನಿ ಹೋಗೋಣ, ಕೂರಲ್ಲ ಅಂದ್ಕೊಂಡೆ. ನಮ್ಮ ಜನ ಅಭಿಪ್ರಾಯ ಒತ್ತಾಯದ ಮೇರೆಗೆ ಕೂರ್ತಾ ಇದ್ದೀನಿ, ನಮ್ಮ ಮಂಜುವಿಕೆಯವರ ಒತ್ತಾಯದ ಮೇರೆಗೆ. ಸೊ ಬನ್ನಿ ಕೂರೋಣ. ಜಾಲಿ ಜಾಲಿ ಅಡಿಪೋಳಿ ನೋಡಿ, ಏರಿಯಲ್ಲಿ ನೀವು ಓ ಪ್ಯಾಲೇಸ್ ನೋಡಿ, ಅಲ್ಲಿ ನೋಡಿ ನೋಡಿ ಈ ಥರ ನೀವು ಸಿಗತ್ತೆ ವೀಕ್ಷಕರೇ. ಇವೆಲ್ಲ ನಮ್ಮೂರುಗಳಲ್ಲಿ ಕೂಗಾಡ್ತೀವಿ, ಚಿಕ್ಕ ಚಿಕ್ಕವ್ರಿಗೆ ಇಲ್ಲಿ ಕೂಗಾಡಲ್ಲ. ನಮ್ಮೂರುಗಳಲ್ಲಿ ಕೂಗಾಡ್ತೀವಿ ಅಂದ್ರೆ ಈಗ ಕೊಲಂಬೋ ಸಾಡ್ತಿದ್ರೆ 10 ರೂಪಾಯಿ ಜಾಸ್ತಿ ಕೊಡ್ತೀವಿ ಗುರೋ, ಇನ್ನೂ ಸ್ಪೀಡ್ ಹೋಗ್ಕೊಂತೀವಿ. ಕೂಗೋರಿಲ್ಲ ಏನೇ ನಮ್ಮೂರಲ್ಲಿ, ಅದಕ್ಕೋಸ್ಕರ ಇನ್ನು ಬಿಡೆ ಮಾಡ ಬರೀ. ಏನಿದು ಏನು ಬರ, ನಮ್ಮ ಗಾಡಿ ಹೆಂಗೆ ನೀನು ಹೊಡಿತೀವೋ ಹಂಗೇ ಫೀಲಿಂಗ್, ಇದೇನಿಲ್ಲ ನೋಡಿ ವೀಕ್ಷಕರೇ. ಏರಿಯಲ್ ವ್ಯೂ ಹೆಂಗಿದೆ ಅಂತ, ಇದೆಲ್ಲ ನಿಮ್ಗೆ ಸಾಧ್ಯ ಡ್ರೋನ್ ಹಾಸಿದ್ರೆ. ನಾವು ಡ್ರೋನ್ ಇಲ್ಲದೆ ತೋರಿಸ್ತಿದ್ದೀವಿ ಗೋಪುರಲ್ಲೇ. ಏನು ಏರಿಯಲ್ ವ್ಯೂ ಈ ಸೈಡ್ ನೋಡಿ, ಏನಿಲ್ಲ ಅಂದ್ರೆ ಒಂದು ಸುಮಾರು ಒಂದು 50-60 ಅಡಿ ಮೇಲೆ ಇದ್ದೀವಿ. 60 ಅಲ್ಲ ಜಾಸ್ತಿ ಇದೀವಲ್ಲ ಬ್ರೋ, ಎಷ್ಟು ಅಡಿ ಮೇಲೆ ಇರ್ಬೋದು ನಾವು? 60-70 ಅಡಿ ಮೇಲೆ ಇದ್ದೀವಿ. ಈಗ ನಮ್ಮನ್ನ ನೆಕ್ಸ್ಟ್ ಇಳಿಸ್ಬಿಡ್ತಾರೆ. ಏನು ಹೇಳಿ ಬನ್ನಿ, ಇನ್ನೊಂದು ಕ್ಯಾಬ್ ಥರ ಹೋಗೋಣ. ಇಲ್ಲ ಸೊ ವೀಕ್ಷಕರೇ, ನಾನು ಅದೊಂದು ಜೈಂಟ್ ವೀಲ್ ಒಂದೇ ಆಡಿದ್ದು. ಮಂಜು ವೈಟಿ ಅವರು, ಮಂಜು ಬ್ರೋ ಬ್ರೇಕ್ ಡ್ಯಾನ್ಸ್ ಆಡಿದ್ರು. ನಾನು ಹೇಳಿದ್ದೆ
ಫುಲ್ ತಿಂದು ಆಡಬೇಡಿ ಆಡಬೇಡಿ ಅಂತ ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಈ ಥರ. ತಿಂದ್ಬಿಡ್ತೀನಿ ಫುಲ್ಲು, ಹೊಟ್ಟೆ ತುಂಬ. ಆಡೋಕೆ ಹೋದಾಗ ಸೆನ್ಸೇಷನ್ ಸ್ಟಾರ್ಟ್ ಆಗ್ಬಿಡತ್ತೆ, ನೋಡಿ ಸೆನ್ಸೇಷನ್ ಆಗ್ತಾಯಿದೆ. ಸೊ ಅದಕ್ಕೆ ಕೊಲಂಬಸ್ ಆಡಲಿಲ್ಲ. ಬನ್ನಿ ಹೋಗೋಣ. ಈಗ ಏನಿಲ್ಲ ವೀಕ್ಷಕರೇ, ಮನೆಗೆ ಹೋಗೋದು, ಮನೆಗೆ ಹೋಗೋದು. ಮನೇಲಿ ಊಟ ಮಾಡಿರ್ತಾರಲ್ಲಿ ಇವರು ಭಾವನ ಮಲ್ಲಿ, ಮಂಜುಬ್ರೋ ಭಾವನ ಮಲ್ಲಿ ಊಟ ಹೊಡೆಯೋದು, ಶಿಸ್ತಾಗಿ ಮಲಗಿಬಿಡೋದು. ನಾಳೆ ಬೆಳಗ್ಗೆ ಟ್ರೈನಿಗೆ ಹೋಗುವುದು ನಿರ್ಗಮನ. ನಮ್ಮ ಮತ್ತು ಮೈಸೂರಿನ ಒಂದು 2.5 ದಿನದ ಪಯಣ ನಾಳೆಗೆ ಮುಗಿಯುತ್ತದೆ. ದಿ ನೆಕ್ಸ್ಟ್ ಡೇ. ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿರ್ತೀರ ಅಂದ್ಕೊಂಡಿರ್ತೀನಿ, ಚೆನ್ನಾಗಿರಿ. ಸೊ ಬಂದ್ವಿ ಇವತ್ತು 30ನೇ ತಾರೀಕು, 26 ಗಾಡಿ ಇಟ್ಟೋಗಿದ್ದು ಇಲ್ಲೇ ನಿಂತೇನೆ ನಮ್ಮ ಸುರ. ಪಾ ಧೂಳು ನೋಡಿ, 4 ದಿನಕ್ಕೆ ಎಷ್ಟು ಧೂಳು ಆಗಿಬಿಟ್ಟಿದೆ. ಪಾ 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 ನೋಡಿ ಧೂಳು ಲಿಟ್ರಲಿ. ಇನ್ನು ಒಂದೊಂದು ತಿಂಗಳು ಇಟ್ಟೋಗಾರಲ್ಲ, ಇನ್ನು ಹೆಂಗಪ್ಪ ಕತೆ? ಗೋಪುರ ಧೂಳು ಆಗ್ತೈತೆ ಅಪ್ಪ. ಅಪ್ಪ 200 ಕೆಜಿ ಗುರು ಗಾಡಿ ಇದು, ಒಂದ ಎರಡ ಎತ್ತಿಡಬೇಕು ಅಂದರೆ ಗಾಡಿನ. ಮನೆ ಹಸುರ ಸ್ಟಾರ್ಟ್ ಆಗ್ತಿರೋ ಒಂದೇ ಕಿಕ್ಕಿಗೆ. ಹಸುರ ಏನು ಜಗ್ಗಲಾಮ ಏನು ಅನ್ಕೊಂಡು ಹಸುರಲ್ಲ. ವಾವ್ ಯಾರು ಗುರು ನನ್ನ ಮಗ. ಮಧ್ಯ ನಿಲ್ಸೋಗ ಕೇಳ್ದೆ ಅವನಿಗೆ. ಟೀಕೆ ಬಾಯ್ ಅಯ್ಯೋ 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 ಅಯ್ಯೋ, ನಿನ್ನೆ ತಾನೇ ತೋರಿಸ್ಕೊ ಬಂದಿದೆ ಗಾಡಿ. ಪಾರ್ಕಿಂಗಲ್ಲಿ ಮೂಲ ಮೂಲೆ ಆಗ್ಬಿಟ್ರೆ ಹಿಂಗೆ ಆಗೋದು ಗೊತ್ತಿಲ್ಲ, ಬರ್ರಿ ನೋಡೋಣ. ವಾವ್ ವಾವ್, ನಮ್ಮ ಗಾಡಿ ಓಡಿಸಿದ್ರೆ ನನ್ನ ಶುಕೂನಿ ಆಗಿಲ್ಲ. ಅರವತ್ತ ಥ್ಯಾಂಕ್ ಯು ಮ್ಯಾಮ್. ನಾನು ವೀಕ್ಷಕರೇ, ಈಗ ನಾವು ಐಫೋನು ಏನಾಗಿತ್ತು, ಏನಾಯಿತು, ಏನು ಅಪ್ಡೇಟು ಕೇಳ್ಕೊಬರಕ್ಕೆ ಹೊರಟಿದ್ದೀನಿ. ನನ್ನಕಡೆಲ್ಲ ಬ್ಯಾಗ್ ಇದೆ, ಹಂಗೆ ತೊಗೊಂಡು ಹೋಗ್ಬೇಕಲ್ಲ, ಏನು ಮಾಡೋದು, ನಮ್ಮ ಭಾರ ನಾವೇ ಹೊರಬೇಕು. ಐ ಕಾರ್ನರ್ ಇಲ್ಲೇ ಇದೆಯಲ್ಲ, ಅದೇ ಐ ಕಾರ್ನರು. ಸೊ ವೀಕ್ಷಕರೇ, ಈಗ ಐಫೋನ್ ಕೇಳ್ಕೊ ಬಂದೆ. ಇನ್ನೊಂದು ಅಪ್ಪ ಅದು ಏನಾಗ್ಬಿಟ್ಟಿತ್ತು ಅಂದರೆ ತೊಂದರೆ, ನಂದು ಫೈಂಡ್ ಮೈ ಫೋನ್ ಆನ್ ಮಾಡಿದ್ದೆ, ಅದು ಆಫ್ ಮಾಡಬೇಕಿತ್ತು. ನಂದು ಐಕ್ಲೌಡ್ ಪಾಸ್ವರ್ಡ್ ಮರ್ತೋಗ್ಬಿಟ್ಟಿತ್ತು, ಸುಳ್ಳೆ ಹಾಕೇಳೋಣ. ಅದು 2-ಸ್ಟೆಪ್ ವೆರಿಫಿಕೇಷನ್ ಇಟ್ಟಿದೆ, OTP ಬರ್ತಿತ್ತು. ಆಮೇಲೆ OTP ಅದಕ್ಕೆ ಮೊಬೈಲ್ ಬರೋದು. ಅಯ್ಯಪ್ಪ ಈ ಗಾಡಿ ಎಡಿಯೋಕ್ಕಾಗ್ತಿಲ್ಲಲ್ಲ ನನಗೆ, ಅದಕ್ಕೆ ಎಲ್ಲ ಈಗ ಕ್ಲಿಯರ್ ಆಗಿದೆ. ಈಗ ಸರ್ವಿಸ್ ಮಾಡ್ತಾರಂತೆ, ಏನಾಗತ್ತೆ ಏನು ಹೇಳ್ತಾರೆ. ಸೊ ಇವಾಗ ಏನಿಲ್ಲ ವೀಕ್ಷಕರೇ, ವ್ಲಾಗ್ ಎಂಡ್ ಮಾಡ್ತೀನಿ. ಹೊಸ ಹೆಡ್ಫೋನ್ ಬಂದೈತಲ್ಲ, ಹಾಡು ಹಾಕ್ಕೊಂಡು
ಆಡಾಕೊಂಡು ಸಿಸ್ತಾಗ ಹೋಗ್ಬಿಡದೆ, ಎಲ್ಲೂ ನಿಲ್ಲಂಗಿಲ್ಲ. ಸೊ ಇಲ್ಲಿ ತನಕ ಯಾರು ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ದೆನ್ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಗೈಸ್. ಗುಡ್ ಬೈ, ಟೇಕ್ ಕೇರ್.